ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು, ಕರಿಯನಿತ್ತರೂ ಒಲ್ಲೆ ಸಿರಿಯನಿತ್ತರೂ ಒಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತರೂ ಒಲ್ಲೆ ನಿಮ್ಮ ಶರಣರ ಸೂಳ್ ನುಡಿಯೋಳ್ ಒಂದರಿಯನಿತ್ತರಿ ನಿಮ್ಮನೆತ್ತಾಕಾನ ರಾಮನಾಥ ಅಂಥೇಳಿ ಎಷ್ಟು ಸುಂದರವಾದಂಥ ವಚನವನ್ನು ಶರಣರು ಅನುಗ್ರಹಿಸಿದರು. ಸಂಪತ್ತು ಕೊಟ್ಟರೆ ಬೇಡ, ಆನೆ ಒಂಟಿ ಕುದುರೆಗಳನ್ನು ಕೊಟ್ಟರೂ ಬೇಡ, ಒಂದು ದೊಡ್ಡ ರಾಜ್ಯವನ್ನು ಕೊಟ್ಟರು ಬೇಡಪ್ಪ. ನಿಮ್ಮ ಶರಣರದಾರಲ್ಲ, ಆ ಶರಣರ ಒಂದು ಸತ್ಯವಾದ ಮಾತನ್ನು ನನಗೆ ಅನುಗ್ರಹಿಸು ಅಂಥೇಳಿ ಬೇಡಿದರು. ಮಹಾತ್ಮರ ಬಗ್ಗೆ ಕೇಳಬೇಕಂದ್ರೆ ಭಾಳ ಜನ್ಮದ ಪುಣ್ಯ ಮಾಡಿದವರಿಗೆ ಮಾತ್ರ ಸಾಧ್ಯ ಇಷ್ಟು ತಿಳ್ಕೊಳ್ಳೋದು. ನೋಡ್ರಿ, ಬೆಂಕಿ ಮೇಲೆ ತಿಳಿದು ಕಾಲಿಟ್ಟರೂ ಸುಡ್ತೈತಂತ, ತಿಳಿಲಾರದ ಕಾಲಿಟ್ಟರು ಸುಡ್ತೈತಂತ. ಆ ಬೆಂಕಿ ಕೆಲಸನ ಸುಡೋದು. ಹಂಗೆ ನಾವು ತಿಳಿದ ಸತ್ಸಂಗವನ್ನು ಮಾಡಿದ್ರೂ ಸಹಿತ ನಮ್ಮ ಪಾಪ ಭಸ್ಮವಾಗತೈತಿ, ತಿಳಿಲಾರದ ಸತ್ಸಂಗವನ್ನು ಮಾಡಿದ್ರೂ ಸಹಿತ ನಮ್ಮ ದುರಿತಗಳು ನಾಶವಾಗತ್ತವೆ, ಇಷ್ಟು ಮಾತ್ರ ಖರೆ. ಅದಕ್ಕೆ ಹೇಳ್ತಾರೆ ಏನಂದ್ರೆ, ಕೆರೆ ಹಳ್ಳ ಬಾವಿಗಳು ಮೈದರೆದರೆ ಗುಳ್ಳೆ ಗುಚ್ಚೆ ಚಿಪ್ಪುಗಳು ಕಾಣಬಹುದು, ವಾರಿದಿಯು ಮೈದರೆದರೆ ರತ್ನಗಳೇ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನಬಿಚ್ಚಿ ನುಡಿದರೆ ಲಿಂಗವೇ ಕಾಣಬಹುದು ಅಂತ ಜಗಜ್ಯೋತಿ ಬಸವಣ್ಣನವರು ಹೇಳಿದರು. ಕೆರೆ ಬಾವಿ ಹಳ್ಳ ತುಂಬಿ ಹರಿದು ಅಂದ್ರೆ ಅಲ್ಲಿ ಗುಳ್ಳಿ ಗೊಚ್ಚಿ ಚಿಪ್ಪುಗಳು ಶಂಖಗಳು ಸಿಗತಾವಂತ. ಸಮುದ್ರನ ಉಕ್ಕೇರಿ ಬಂದು ಹೋತಪ್ಪ ಅಂದ್ರೆ ಅಲ್ಲಿ ಮುತ್ತು ರತ್ನ ಹವಳಗಳನ್ನು ಸಿಗಬಹುದಂತ. ಆದರೆ ಶರಣರು ಮನಸ್ಸು ಬಿಚ್ಚಿ ಮಾತನಾಡಿದ್ರಪ್ಪ ಅಂದ್ರೆ ಲಿಂಗನ ಸಿಗತೈತಿ, ಲಿಂಗವನ್ನು ಪಡೆಯುವುದನ್ನು ಮುಖ್ಯ ಗುರಿ. ಲಿಂಗ ಅಂದರೆ ಕಣ್ಣೊಳಗೆ ಕಾಣಿಸುವಂಥ ಆ ಲಿಂಗ ಅಲ್ಲ, ನಮ್ಮ ಆತ್ಮಲಿಂಗವನ್ನು ಹುಡುಕಿ ಅದನ್ನು ಗುರುತು ಹಚ್ಚಿಕೊಳ್ಳೋದು. ನಮ್ಮನ್ನು ನಾವು ಯಾರಂಥೇಳಿ ತಿಳ್ಕೊಳ್ಳೋದೈತಲ್ಲ, ಇದು ನಿಜವಾದಂತಹ ಲಿಂಗ. ಇದು ಯಾವಾಗ ಸಿಗತೈತಿ ಅಂತ ಸತ್ಸಂಗವನ್ನು ಮಾಡಿದಾಗ ಸಿಗತೈತಿ. ಅದಕ್ಕೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂಥೇಳಿ ಆದಿಗುರು ಶಂಕರ ಭಗವತ್ಪಾದರು ಹೇಳಿದರು. ಸತ್ಸಂಗದ ಬಗ್ಗೆ ಭಾಳ ಜನ ಹೇಳಿದರು. ಅದಕ್ಕೆ ಎಂಥವ್ರ ಸಂಘವನ್ನು ಮಾಡಬೇಕಪ್ಪ ಅಂದ್ರೆ ಸತ್ಯವಂತರ ಸಂಘವನ್ನು ಮಾಡಬೇಕು, ಮಹಾತ್ಮರ ಬಗ್ಗೆ ಕೇಳಬೇಕು, ಮಹಾತ್ಮರ ಬಗ್ಗೆ ಹೇಳಬೇಕು. ಅದರೊಳಗಿದ್ದಂಥ ಆನಂದ ಮತ್ತೆಲ್ಲೂ ಇಲ್ಲ. ಸಂಸಾರದೊಳಗೆ ಜನ್ಮವನ್ನು ತಾಳಿ ಬಂದೇವಪಾಯಿ ಭೂಮಿ ಮೇಲೆ ಅಂದಮೇಲೆ ಸುಖ ದುಃಖ ಎರಡೂ ಬರ್ತಿರ್ತಾವೆ. ಯಾವುದ್ಯಾವುದೋ ರೂಪದಿಂದ ನಾವು ಮಾಡಿದಂಥ ಪಾಪ ನಮ್ಮನ್ನು ಕಾಡ್ತಿರ್ತೈತಿ, ಯಾವುದ್ಯಾವುದೋ ರೂಪದಿಂದ ನಾವು ಮಾಡಿದಂಥ ಪುಣ್ಯ ನಮ್ಮನ್ನು ರಕ್ಷಣೆ ಮಾಡ್ತಿರ್ತೈತಿ. ಅದಕ್ಕೆ ಆರೋಗ್ಯದ ತೊಂದರೆ ಬರಬಹುದು, ಆರ್ಥಿಕ ತೊಂದರೆ ಬರಬಹುದು, ಏನು ಬೇಕಾದ ರೀತಿಯಿಂದ ಮನುಷ್ಯಗೆ ತೊಂದರೆ ಬರ್ತಾವೆ. ತೊಂದರೆ ಬಂತಂಥೇಳಿ ಹೆದರೋದು ಬೇಡ. ಆ ಸತ್ಸಂಗದ ಮೇಲೆ ವಿಶೇಷವಾದಂತಹ ನಂಬಿಕೆಯನ್ನಿಟ್ಟು ಆದಷ್ಟು ನಮ್ಮ ಜೀವನವನ್ನು ಮಹಾತ್ಮರ ಒಂದು ಸಂಘದೊಳಗೆ, ಮಹಾತ್ಮರ ಒಂದು ಚರಿತ್ರ ಶ್ರವಣದೊಳಗೆ ಕಳೆದಿವಪ್ಪ ಅಂದ್ರೆ ನಮ್ಮ ಆಯಸ್ಸನ್ನು ನಾವು ನಿಶ್ಚಿತವಾಗಿಯೂ ಸಹಿತ ಮುಕ್ತರಾಗಿ ಹೋಗ್ತೀವಿ, ಅದರೊಳಗೆ ಯಾವ ಸಮಸ್ಯೆಯೂ ಇಲ್ಲ.
चिदंबरमठाधीशं सिद्धारूढयतीश्वरं शिष्य प्रशिष्यरूपेण बोधकं गुरुमाश्रिये यदंग्रीकमलद्वन्द्वं तापत्रयनिवारणं शान्तैक्यपददं देवं सिद्धारूढमहं भजे अंतेळि सद्गुरु सिद्धारूढ महास्वामिगळन्नु ಸ್ತೋತ್ರಗೈದು ಗುಣಗಾನ ಮಾಡಿದರು. ಸಿದ್ಧಾರೂಢ ಮಹಾಸ್ವಾಮಿ ಅಂದರೆ ಪ್ರತ್ಯಕ್ಷ ಶಂಕರ ಅಂಥೇಳಿ ಕರ್ತಮಗೆ ಹೇಳಿದನು. ಕಣ್ಣಿಗೆ ಕಾಣಾಕ ಮನುಷ್ಯನ ಶರೀರ ಐತಿ, ಕಣ್ಣಿಗೆ ಕಾಣಾಕ ಎಲ್ಲ ವ್ಯವಹಾರಗಳು ಆಗಿ ಹೋದವು, ಆದರೆ ಒಳಗೆ ಮಾತ್ರ ಸಾಕ್ಷಾತ್ ಪರಮೇಶ್ವರನ ಆ ಸದ್ಗುರು ಸಿದ್ಧಾರೂಢರು. ಸಿದ್ಧಾರೂಢರನ್ನು ಪಡೆದಂಥ ನಾವು ಭಾಗ್ಯವಂತರು. ಸಿದ್ಧಾರೂಢರ ಬಗ್ಗೆ ಚಿಂತನೆಯನ್ನು ಮಾಡುವಂಥವರು ನಾವು ಪುಣ್ಯಾತ್ಮರು. ಸಿದ್ಧಾರೂಢರನ್ನು ಕಾಣಬೇಕಂಥೇಳಿ ಹುಬ್ಬಳ್ಳಿಗೆ ಎಂತೆಂಥ ಮಹಾತ್ಮರು ಬಂದರು, ಮುಮುಕ್ಷುಗಳು ಬಂದರು, ಪುಣ್ಯಾತ್ಮರು ಬಂದರು, ಪಾಪಿಗಳು ಸಹಿತ ಬಂದರು. ಎಲ್ಲರನ್ನೂ ಸಹಿತ ಸಮದೃಷ್ಟಿಯಿಂದ ನೋಡಿ ಎಲ್ಲರಿಗೂ ಸಹಿತ ಮೋಕ್ಷವನ್ನು, ಮೋಕ್ಷದ ದಾರಿಯನ್ನು ತೋರಿಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢಪ್ಪವರು. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದೆ ಅಂದರು. ಉದ್ಧಾರಾದೆವು ನಿಮ್ಮಿಂದೆ, ನೀವು ಈ ಲೋಕಕ್ಕೆ ಬಂದಿಂದೆ, ನಿಮ್ಮ ದರ್ಶನವಾದಿಂದೆ, ನಿಮ್ಮ ವಾಕ್ಯವ ಕೇಳಿಂದೆ ಮನಸ್ಸು ಶುದ್ಧವಾದಿಂದೆ ಅಂಥೇಳಿ ಎಷ್ಟು ರೀತಿಯಿಂದ ಆ ಗುರುವಿನ ಗುಣಗಾನವನ್ನು ಮಾಡಿದರಂತ. ಗುರುವಿನ ಗುಣಗಾನವನ್ನು ಮಾಡುವುದರೊಳಗೆ ಇದ್ದಂಥ ಆನಂದ ಮತ್ತೆಲ್ಲೂ ಇಲ್ಲ, ಸ್ವತಃ ನಾ ಅನುಭವಿಸಿದ್ದನ್ನು ಹೇಳಕತ್ತೇನೆ. ಯಾವ ತಪಸ್ಸು ಮಾಡೋದು ಬೇಕಾಗಿಲ್ಲ, ಯಾವ ವೃತ್ತ ಆಚರಣೆಗಳನ್ನು ಮಾಡೋದು ಬೇಕಾಗಿಲ್ಲ, ಆನಂದದಿಂದ ಆ ಸದ್ಗುರುನಾಥನ ಮಹಿಮೆಗಳನ್ನು ಸ್ಮರಿಸುವುದೈತ್ಲ, ಇದು ದೊಡ್ಡ ತಪಸ್ಸು. ಇದು ಎಲ್ಲರಿಗೂ ಸಿಗೋದಿಲ್ಲ. ಯಾರ ಮೇಲೆ ಆ ಸದ್ಗುರುನಾಥನ ಕೃಪಾದೃಷ್ಟಿ ಆಗೈತಿ ಅವ್ರಿಗೆ ಅಷ್ಟೇ ಸಿಗತೈತಿ. ಅದಕ್ಕೆ ನಾವೆಲ್ಲರೂ ಏನು ಮಾಡೋದಂತಂದ್ರೆ ಆ ಸದ್ಗುರುನಾಥನ ಚಿಂತನೆ ಒಳಗನ ಇರೋದು. ಈ ಒಂದು ಫೋಟೋದೊಳಗೆ ಹಾಕಿದ್ದೇನಲ್ಲ, ಆ ಅಜ್ಜಿ ಅವರ ಬಸಲಿಂಗಮ್ಮ ಸಾಣಿಕೊಪ್ಪ ಅವರು. ಬಸಲಿಂಗಮ್ಮ ಸಾಣಿಕೊಪ್ಪ ಅವರು ಹೆಂಗಿದ್ದರಪ್ಪ ಅಂತಂದ್ರೆ ತಮ್ಮನ್ನು ತಾವು ಸಿದ್ಧಾರೂಢರಿಗೆ ಸಮರ್ಪಣೆ ಮಾಡಿಕೊಂಡು ಬಿಟ್ಟಿದ್ದರು. ಕುಂತಾಗ, ನಿಂತಾಗ, ಮಲ್ಕೊಂಡಾಗ, ಏಳುವಾಗ ಸಿದ್ಧಾರೂಢನ ನಾಮಸ್ಮರಣೆಯನ್ನು ಬಿಟ್ಟು ಏನೂ ಮಾಡ್ತಿರ್ಕಿಲ್ಲ ಅವರು. ಮತ್ತು ಜೀವನದೊಳಗೆ ಅವರು ಪಟ್ಟಂಥ ಕಷ್ಟಗಳು ಒಂದಲ್ಲ ಎರಡಲ್ಲ, ಅನೇಕ ಕಷ್ಟಗಳನ್ನು ಪಟ್ಟರು. ಅವ್ರ ಮದುವೆ 12 ವರ್ಷಕ್ಕಾತು. 14ನೇ ವರ್ಷಕ್ಕೆ ಅವರ ಮನೆಯವರು ತೀರಿಕೊಂಡ್ರು. ಬಾಗಿಯವಡಿ ಒಳಗೆ ಇವ್ರದ್ದು ಜನ್ಮ ಆಗಿತ್ತು. ಹಿರಿ ಬಾಗಿಯವಡಿ ಒಳಗೆ ಇವರನ್ನು ಇಟಗಿಗೆ ಮದುವೆ ಮಾಡಿಕೊಟ್ಟಿದ್ದರು. ಆವಾಗೆಲ್ಲ ಬಾಲ್ಯ ವಿವಾಹ ಪದ್ಧತಿಗಳಿದ್ದು ಅಲ್ಲಿಂದನೇ ಇವ್ರದ್ದು ಕಷ್ಟ ಆರಂಭ ಆದ್ರೆ ಜೀವನದೊಳಗೆ. ಆವಾಗ 14 ವರ್ಷದ ವಿಧವೆಯಾದಂಥ ಈ ಬಸಲಿಂಗಮ್ಮ ಸಾಣಿಕೊಪ್ಪ ಅವರನ್ನು ಹುಬ್ಬಳ್ಳಿಗೆ ಕರ್ಕೊಂಡು ಹೋಗಿ ಸಿದ್ಧಾರೂಢರ ಮುಂದೆ ಆದಂಥ ಘಟನೆಗಳನ್ನೆಲ್ಲ ಹೇಳಿದರಂತ. ಸಿದ್ಧಾರೂಢರು ಏನಂದ್ರಂದ್ರೆ, ಈಕೆ ಗುರುಪುತ್ರಿ ಅದಾಳೆ, ನನ್ನ ಸಂಪೂರ್ಣವಾದಂಥ ಆಶೀರ್ವಾದ ಈಕೆಗೆ ಐತಿ, ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ, ಎಲ್ಲ ಒಳ್ಳೆಯದಾಗ್ತೈತಿ ಅಂಥೇಳಿ ಆಶೀರ್ವಾದವನ್ನು ಮಾಡಿದ್ರಂತ ಸಿದ್ಧಾರೂಢರು. ಇವರು ಇಟಗಿ ಮತ್ತು ಬಾಗೇವಾಡಿಯಿಂದ ಚಕ್ಡಿ ಮಾಡಿಕೊಂಡು ಹುಬ್ಬಳ್ಳಿಗೆ ಬರೋರು. ತಿಂಗಳದೊಳಗೆ ಒಂದು 8-10 ದಿವಸ ಇವರು ಹುಬ್ಬಳ್ಳಿಯಾಗ ಕಳೆಯೋದ್ರಿ ಇವ್ರ ಜೀವನ. ಹಿಂಗೆ ಸಿದ್ಧಾರೂಢರಿಗೆ ತಮ್ಮನ್ನು ತಾವು
ಅರ್ಪಣೆ ಮಾಡಿಕೊಂಡಂಥ ಪುಣ್ಯಾತ್ಮರು ಈ ಬಸಲಿಂಗಮ್ಮ ಸಾಣಿಕೊಪ್ಪವರು. ಬರೀ 14 ವರ್ಷ ಇದ್ದವಂತ ಸಿದ್ಧಾರೂಢರ ಮಟ್ಟಕ್ಕೆ ಬಂದಾಗ ಸಿದ್ಧಾರೂಢರು ಎಲ್ಲರಿಗೂ ಮಂತ್ರೋಪದೇಶವನ್ನು ಮಾಡಾಕತ್ತಿದ್ರು. ಆ ಸಮಯದೊಳಗೆ ನನಗೂ ಮಂತ್ರೋಪದೇಶವನ್ನು ಮಾಡಿಸು ಅಂಥೇಳಿ ತಮ್ಮ ತಾಯಿಯಾದಂಥ ಇರಸಂಗಮ್ಮ ಅಂಗಡಿ ಅವರಿಗೆ ಹೇಳಿದಳಂತ. ಆವಾಗ ಇರಸಂಗಮ್ಮನವರು ಸಿದ್ಧಾರೂಢರ ಹಂತೆಯಕ್ಕೆ ಬಸಲಿಂಗಮ್ಮನವರನ್ನು ಕರ್ಕೊಂಡು ಹೋಗಿ ಯಪ್ಪ ಈಕಿಗೂ ಮಂತ್ರೋಪದೇಶವನ್ನು ಮಾಡ್ರಿ ಅಂತಂದ್ರಂತ. ಸ್ವತಃ ಸಿದ್ಧಾರೂಢರು ಈ ಬಸಲಿಂಗಮ್ಮ ಸಾಣಿಕೊಪ್ಪವರಿಗೆ ಕೇವಲ 14 ವರ್ಷದವರಿದ್ದಾಗನ ಇವರಿಗೆ ಉಪದೇಶವನ್ನು ಮಾಡಿಬಿಟ್ರಂತೆ. ಮಂತ್ರೋಪದೇಶವನ್ನು ಸಿದ್ಧಾರೂಢರು ಮಾಡಿದರು. ಸಿದ್ಧಾರೂಢರು ಒಂದು ಮಂತ್ರವನ್ನು ಉಪದೇಶ ಮಾಡಿದರು. ಆದರೆ ಇವರು ಸಣ್ಣ ವಯಸ್ಸಿನ ಒಂದು ಕಾರಣದಿಂದ ಇವರು ತಿಳ್ಕೊಂಡಿದ್ದು ಒಂದು ಮಂತ್ರ ಆಯ್ತು, ಸಿದ್ಧಾರೂಢರು ಹೇಳಿದ್ದು ಒಂದು ಮಂತ್ರ ಆಯ್ತು. ದಿನ ತಾಯೇನು ತಿಳ್ಕೊಂಡಿದ್ಲು ಮನುಷ್ಯನೊಳಗೆ ಅದನ್ನು ಮಂತ್ರ ಜಪ ಮಾಡ್ತಿದ್ಲಂತ ಬಸಲಿಂಗಮ್ಮ ಸಾಣಿಕೊಪ್ಪ. ಆವಾಗ 2 ವರ್ಷ ಹೋತಂತ. ತಿಂಗಳಿಗೊಮ್ಮೆ ಅಮಾಸಿಗೆ ಬರೋವ್ರನ್ನ ಸಿದ್ಧಾರೂಢರ ಮಟ್ಟಕ್ಕೆ ಬಸಲಿಂಗಮ್ಮನ ಜೊತೆ ಎಲ್ಲ ಹೆಣ್ಮಕ್ಕಳು ಬರ್ತಿದ್ರು. ಮಠದಾಗ ಅಜ್ಜನ ಸೇವಾ ಮಾಡ್ತಿದ್ರು. 2 ವರ್ಷ ಆತಂತ ನೋಡ್ರಿ, ಅಂದ್ರೆ 16 ವರ್ಷದವರು ಆದರು ಬಸಲಿಂಗಮ್ಮನವರು. ಆವಾಗ ಈಗೇನು ಸಿದ್ಧಾರೂಢರ ಮಠದ ಸಮಾಧಿ ಮಂದಿರಕ್ಕೆ ಒಳಗೆ ಹೋಗುವಾಗ ನಂದಾದೀಪ ಐತಿ, ಆ ನಂದಾದೀಪದ ಹಂತಿಕೆ ಸಿದ್ಧಾರೂಢರು ಕುಂತು ಭಕ್ತರಿಗೆ ಮತ್ತು ಉಪದೇಶ ಮಾಡಕತ್ತಿದ್ರು ಮಂತ್ರೋಪದೇಶವನ್ನು. ಆವಾಗ ಈ ಬಸಲಿಂಗಮ್ಮ ಸಾಣಿಕೊಪ್ಪವರು ಆ ಮೆಟ್ಲದ ಮೇಲೆ ಅಲ್ಲಿ ತೆಳಗೆ ಕುಂತಿದ್ರಂತ. ಬಸಲಿಂಗಮ್ಮ ಸಾಣಿಕೊಪ್ಪವರು, ಇರಸಂಗಮ್ಮ ಅಂಗಡಿಯವರು, ಸಾತ್ವೀರಮ್ಮ ಇಂಡಿ ಶೆಟ್ಟಿಯವರು ಮತ್ತು ಪಾರ್ವತಿಯವ್ವ ಕೊಣ್ಣೂರು ಶೆಟ್ಟರು ಇವರೆಲ್ಲರೂ ಕೂಡಿ ಕುಂತಿದ್ರಂತ. ಆವಾಗ ಬಸಲಿಂಗಮ್ಮನ ಏ ಬಸಲಿಂಗವ್ವ ಬಾಯಿಲ್ಲಿ ಅಂತೇಳಿ ಸಿದ್ಧಾರೂಢರು ಕರೆದ್ರಂತ. ಬಸಲಿಂಗಮ್ಮ ಬರೀ ಭಾಳ ಆದರೆ ಒಂದು 5 ಫೂಟ್ ಅಷ್ಟು ಹೈಟ್ ಇದ್ದರು ಅವರು, ಎತ್ತರ ಭಾಳ ಕಡಿಮೆ ಗಿಡ್ಡ ಮನುಷ್ಯಳು. ಸಿದ್ಧಾರೂಢರು ಕುಂತಲ್ಲಿಂದ ಕೈ ಮಾಡಿದ್ರೆ ಆಕೆ ಕುತ್ತಿಗೆಗೆ ಬಂತಂತ ಕೈ. ಆಕಿನ ಬಗ್ಗಿಸಿ ಆಕೆ ಕಿವಿ ಒಳಗೆ ಹೇಳಿದ್ರಂತ, ನೋಡುವ ನಾ ಹೇಳಿದ ಮಂತ್ರ ಬೇರೆ ಆಗೈತಿ, ನೀ ಉಚ್ಚಾರ ಮಾಡುವಂಥ ಮಂತ್ರ ಬೇರೆ ಆಗ್ಯದ, ಅದಕ್ಕೆ ನೀ ಇನ್ನೂ ಸಣ್ಣಕ್ಕಿದ್ದಿ ಅಂತ ಹೇಳಿ ಸುಮ್ಮನೆ ಆಗಿದ್ದೆ, ಇನ್ನು ಮುಂದೆ ಈ ಮಂತ್ರವನ್ನು ಅನ್ನಬಾರದ್ವ, ಈ ಮಂತ್ರವನ್ನು ಅಂದು ನಾಮಸ್ಮರಣೆ ಮಾಡಬೇಕು ಅಂಥೇಳಿ ಸಿದ್ಧಾರೂಢರು ಆ ಬಸಲಿಂಗಮ್ಮನವ್ರಿಗೆ ಮತ್ತೊಮ್ಮೆ ಉಪದೇಶ ಮಾಡಿದ್ರಂತ. ಒಂದು ಸಾರಿ ಗುರುವಿನ ಉಪದೇಶ ಶೋಧನ ದುರ್ಲಭ ಅಂತ ಅದರೊಳಗೆ ಬಸಲಿಂಗಮ್ಮ ಸಾಣಿಕೊಪ್ಪ ಅವರಿಗೆ ಸಿದ್ಧಾರೂಢರು 2 ಸಾರಿ ಕಿವಿ ಒಳಗೆ ಮಂತ್ರೋಪದೇಶವನ್ನು ಮಾಡಿ 1925 ಅವರಿಗೆ ಒಂದು ರುದ್ರಾಕ್ಷಿ ಸರವನ್ನು ಆಶೀರ್ವಾದ ಮಾಡಿ ಕೊಟ್ಟರು. ಈ ರುದ್ರಾಕ್ಷಿ ಸರವನ್ನು ಉಪಯೋಗಿಸಿ ನೀನು ಈ ಒಂದು ಜಪವನ್ನು ಮಾಡ್ಕೋತ ಹೋಗಂಥೇಳಿ. ಬಸಲಿಂಗಮ್ಮನವರು ಅದೇ ಸರದಿಂದ ದಿನನಿತ್ಯವೂ ಸಹಿತ ಮುಂಜಾನೆ ಸಾಯಂಕಾಲ 2 ಹೊತ್ತು ತಪ್ಪದ ಜಪ ಮಾಡ್ತಿದ್ರು. 1997 ಅವರು ತೀರಿಕೊಳ್ಳುವಂತಹ ಸಮಯದೊಳಗೆ ಆ ರುದ್ರಾಕ್ಷಿ ಸರವನ್ನು ನನಗೆ ಕೊಟ್ಟರು. ಇದು ಸಿದ್ಧಾರೂಢರು ಕೊಟ್ಟಂತಹ ರುದ್ರಾಕ್ಷಿ ಸರ, ಇದನ್ನು ಚೆಂದಾಗಿ ಜೋಪಾನ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿಕರ. ಅದಕ್ಕೆ ಆ ರುದ್ರಾಕ್ಷಿ ಸರವನ್ನು ತಾವು ಎಲ್ಲರೂ ದರ್ಶನವನ್ನು ಮಾಡಲಿ ಅಂಥೇಳಿ ಅದರದ್ದನ್ನು ಫೋಟೋ ಇದರೊಳಗೆ ಹಾಕಿದ್ದೀನಿ. ಬಸಲಿಂಗಮ್ಮನವರು ಇಟಗಿ ಒಳಗನ ದೊಡ್ಡ ಶ್ರೀಮಂತರು. ತಮ್ಮ ತಮ್ಮನ್ನು ದತ್ತಕ ತಗೊಂಡ್ರು, ಗುರಪ್ಪ ಅಂಗಡಿಯವರನ್ನು ದತ್ತಕ ತಗೊಂಡ್ರು. ಆವಾಗ ಅವರ ಗುರಪ್ಪ ಸಾಣಿಕೊಪ್ಪವರಾದರು, ಗುರುನಾಥರ ಹೆಸರನ್ನು ಅವ್ರಿಗಿಟ್ಟಿದ್ದರು.
ಅವರ ನಮ್ಮ ಅಜ್ಜನವರು ಅಂದರೆ ನಮ್ಮ ತಂದೆಯ ತಂದೆಯವರು ತನ್ನ ತಮ್ಮನನ್ನು ಮಗ ಅಂಥೇಳಿ ಕರೆದ ತಗೊಂಡಿದ್ದರು. ಬಸಲಿಂಗಮ್ಮ ಸಾಣಿಕೊಪ್ಪವರು ಬಡೇಕೊಳ್ಳ ಮಠದ ನಾಗೇಂದ್ರ ಮಹಾಸ್ವಾಮಿಗಳು ನಾಗಯಜ್ಜ ಅಂತ ಕರೀತಾರೆ. ಹಿರಿಯ ಬಾಗೇವಾಡಿಯಿಂದ ಬೆಳಗಾವಿಗೆ ಹೋಗುವಾಗ ಕಣಿವೆ ಏರ್ ಅಂತೇಳಿ ಕರೆ ಬರ್ತದೆ. ಆ ಕಣಿವೆ ಏರಿಗೆ ಬಡೇಕೊಳ್ಳ ಅಂಥೇಳಿ ಅಲ್ಲಿ ಈ ನಾಗಯ್ಯ ಮಹಾಸ್ವಾಮಿಗಳ ಒಂದರ ಮಠ. ಆ ನಾಗೇಂದ್ರ ಮಹಾಸ್ವಾಮಿಗಳು ಸಹಿತ ನಾಗಯ್ಯಜ್ಜವರು ಬಸಲಿಂಗಮ್ಮನವರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿದರು. ಆದಲ್ದ ಬಸಲಿಂಗಮ್ಮನವರ ಮೇಲೆ ಬ್ರಹ್ಮಾನಂದ ಮಹಾಸ್ವಾಮಿಗಳು ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿದರು. ಅವರಾದರೂ ಸಹಿತ ಶಿರಡಿ ಸಾಯಿಬಾಬಾ ಅವರ ದರ್ಶನವನ್ನೂ ಪಡೆದಿದ್ದರು ಬಸಲಿಂಗಮ್ಮ ಸಾಣಿಕೊಪ್ಪವರು. ಯಾವ ಮಹಾತ್ಮರಿದ್ದರೂ ಸಹಿತ ಆ ಮಹಾತ್ಮರನ್ನು ಭೇಟಿಯಾಗಬೇಕು, ಆ ಮಹಾತ್ಮರ ಜೊತೆ ಒಡನಾಟದೊಳಗೆ ಇರಬೇಕಂಥೇಳಿ ತಮ್ಮ ಜೀವನವನ್ನು ಸತ್ಸಂಗದೊಳಗನ್ನು ಕಳೆದಂಥ ಪುಣ್ಯಾತ್ಮರು ಈ ಬಸಲಿಂಗಮ್ಮ ಸಾಣಿಕೊಪ್ಪವರು. ಇಟಗಿಯೊಳಗೆ ಒಬ್ಬ ತಪಸ್ವಿಗಳು ಬಂದಿದ್ದರಂಥ 1940 ಆ ತಪಸ್ವಿ ಹೆಂಗಿದ್ದ ಅಂದರೆ ಬರೀ 16-17 ವರ್ಷದ ಹುಡುಗಿದ್ದಂಥ, ಉತ್ತರ ಭಾರತದಿಂದ ಬಂದಿದ್ದ, ಇಟಗಿ ಊರ ಸ್ಮಶಾನದೊಳಗೆ ಇರ್ತಿದ್ದಂಥ ತಪಸ್ವಿ. ಆವಾಗ ಬಸಲಿಂಗಮ್ಮನವರು ಸ್ಮಶಾನಕ್ಕೆ ಹೋಗಿ ಆ ತಪಸ್ವಿ ಜೊತೆ ಸತ್ಸಂಗ ಮಾಡ್ತಿದ್ರಂತ ನೋಡ್ರಿ. ಅವರು ಹೇಳಿದಂಥ ಮಾತು ಆವಾಗ ಊರಾಗಿನ ಜನ ಎಲ್ಲರೂ ಸಹಿತ ಆ ತಪಸ್ವಿ ಜೊತೆಗೆ ಸಂಪರ್ಕ ಹೊಂದಿದರು. ಅವರು ಮಹಾಜ್ಞಾನಿಗಳಾದಾರಂಥೇಳಿ ಗೊತ್ತಾಗಿ ಇಟಗಿ ಊರ ಜನ ಎಲ್ಲರೂ ಸಹಿತ ಅವ್ರಿಗೆ ವಿಶೇಷವಾದಂಥ ಗೌರವವನ್ನು ತೋರಿಸಾಕತ್ರಂಥ. ಆ ಸ್ಮಶಾನದೊಳಗೆ ಒಂದು ದುಣಿ ಹಚ್ಚಿಕೊಂಡು ಕುಂಡಿರ್ತಿದ್ರಂಥ ತಪಸ್ವಿಗಳು ರಾತ್ರಿ 10 ಗಂಟೆಗೆ ಅರ್ಧ ಕಪ್ ಆಕಳ ಹಾಲು ಕುಡಿದು ಜೀವನ ಮಾಡ್ತಿದ್ರಂತೆ, ಬೇರೆ ಊಟನೇ ಇಲ್ಲ. ಆವಾಗ ಬಸಲಿಂಗಮ್ಮ ಸಾಣಿಕೊಪ್ಪವ್ರು ಮಾತಾಡ್ಕೋಂತ ಆ ತಪಸ್ವಿಯನ್ನು ಕೇಳಿದ್ರಂತೆ. ಏನಂದರೆ ನೀವು ಇಷ್ಟು ಬರೀ ಅರ್ಧ ವಾಟಿ ಹಾಲಿನ ಮೇಲೆ ಉಳಿತೀರಿ, ಇದು ಹೆಂಗೆ ಸಾಧ್ಯ ಅಂದಾಗ ಯೋಗಕ್ಕೆ ಎಲ್ಲವೂ ಸಾಧ್ಯ ಐತಿ, ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂಥೇಳಿ ಅವರು ತಮ್ಮ ಯೋಗ ಸಾಧನೆಯಿಂದ ಶಿಖಾಚಕ್ರದೊಳಗಿರುವಂಥ ಅಮೃತ ಬಿಂದುವನ್ನು ಹೆಂಗೆ ಸೇವನೆ ಮಾಡಬೇಕು ಅನ್ನೋದನ್ನು ಬಸಲಿಂಗಮ್ಮ ಸಾಣಿಕೊಪ್ಪ ಅವ್ರಿಗೆ ತೋರಿಸಿಕೊಟ್ಟಿದ್ದರು ಅಂತ ನೋಡ್ರಿ. ಎಷ್ಟು ಮಹಾತ್ಮರ ಮೇಲೆ ಭಕ್ತಿ, ಮತ್ತು ಮಹಾತ್ಮರು ಎಷ್ಟು ಅನುಕಂಪ ಈ ಬಸಲಿಂಗಮ್ಮ ಸಾಣಿಕೊಪ್ಪ ಅವ್ರ ಮೇಲಂತ. ಬಸಲಿಂಗಮ್ಮನವರು ಪಂಡರಾಪುರಕ್ಕೆ ಹೋಗುವಾಗ ಅವರ ಕಾಲಿಗೆ ಹಳ್ಳ ಮುಳ್ಳ ನಡಬಾರ್ದಂಥೇಳಿ ಸ್ವತಃ ಸಿದ್ಧಾರೂಢರು ತಮ್ಮ ಹಸ್ತವನ್ನು ಇಟ್ಟಿದ್ದರು ಅಂತ ಹೇಳಿಕಾರ. ತಮಗೀಗಾಗಲೇ ನಾ ಹೇಳಿದ್ದೀನಿ, ಪಂತ ಬಾಳೆಕುಂದರಿ ಮಹಾರಾಜರು, ಪಂತ ಮಹಾರಾಜರು ಅಂಥೇಳಿ ಮಹಾಜ್ಞಾನಿಗಳು, ಅವರ ಒಂದು ಕರುಣೆಗೆ ಸಹಿತ ಪಾತ್ರರಾದಂಥವರು ಈ ಬಸಲಿಂಗಮ್ಮ ಸಾಣಿಕೊಪ್ಪವರು. ಕಲಾವತಿ ಆಯಿಯವರಂತೂ ಬಸಲಿಂಗಮ್ಮನವ್ರ ಜೊತೆ ಭಾಳ ಒಡನಾಟದಿಂದ ಇರ್ತಿದ್ದರಂತೆ. ಇವರು 15 ದಿವಸಗಂಟ್ಲೆ ಇದ್ದಾಗ ಕಲಾವತಿ ಆಯಿಯವರ ಕೋಲಿ ಒಳಗನ ಕುಂತು ಅವ್ರ ಜೊತೆ ಆತ್ಮಚರ್ಚಾ ಎಷ್ಟೋ ಸಾರಿ ಮಾಡಿದ್ದೀವಪ್ಪ ನಾವಂಥೇಳಿ ನನಗೆ ಹೇಳಿದ್ರು ಅವರು. ಹಿಂಗೆ ಸತ್ಸಂಗದೊಳಗೆ ಭಾಳ ಶಕ್ತಿ. ಬಸಲಿಂಗಮ್ಮ ಸಾಣಿಕೊಪ್ಪವ್ರು 1997 ಅವರ ದೇಹ ಬಿಡುವ ವಿಷಯವನ್ನು ಪೂಜ್ಯ ಗುರುಮೂರ್ತಿ ಅನ್ನುವಂಥ ಒಬ್ಬ ಅಧಿಕಾರಿ ಅವರ ಕನಸಿನೊಳಗೆ ಸಿದ್ಧಾರೂಢರು ಹೋಗಿ ಇಂಥ ಹೆಸರಿನ ಅಜ್ಜಿ ಇಂಥ ದಿವಸನೇ ಪ್ರಾಣವನ್ನು ಬಿಡ್ತಾಳ ಅಂತ ಹೇಳಿದರು. ಹೇಳಿ ಅವಳ ಒಂದು ಸಮಾಧಿಯನ್ನು ಎಲ್ಲಿ ಮಾಡಬೇಕನ್ನೋದನ್ನು ಸಹಿತ ಹೇಳಿದ್ರಂತ ನೋಡ್ರಿ.
ಆವಾಗ ನಮ್ಮ ಮನೆಗೆ ಬಂದ ಗುರುಮೂರ್ತಿ ಸಾಹೇಬರು ಕೇಳಿದಾಗ ನಾವೆಲ್ಲ ಜಗ ತೋರಿಸಿದವು. ಧಾರವಾಡ ಜಿಲ್ಲಾ ಅಳ್ನಾವರಕ್ಕೆ ಹೋಗುವಂಥ ರಸ್ತೆ ಮಂಡಿಹಾಳ್ ಅಂತೇಳಿ, ಆ ಮಂಡಿಹಾಳದೊಳಗೆ ಒಂದು ಜಗ ತೋರಿಸಿದ್ರು ಹೊಲದೊಳಗೆ. ಇಲ್ಲಿ ಈ ಅಜ್ಜಿ ಸಮಾಧಿ ಆಗಬೇಕಂತ ಹೇಳಿದರು. ಮತ್ತು ಇಂಥ ದಿವಸನ ದೇಹ ಬಿಡ್ತಾರಂಥೇಳಿಕರ 4 ದಿವಸ ಮೊದಲ ಹೇಳಿದರು. ಅದೇ ರೀತಿಯಾಗಿ 16/7/1997 ಆಷಾಢ ಏಕಾದಶಿ ದಿವಸ ಪಂಡ್ರಾಪುರದ ವಿಠ್ಠಲ ಸದ್ಗುರು ಸಿದ್ಧಾರೂಢರ ಒಂದು ಸ್ಮರಣೆಯನ್ನು ಮಾಡ್ಕೊತ ಇದೇ ರುದ್ರಾಕ್ಷಿಯನ್ನು ಕೈಯೊಳಗೆ ಹಿಡ್ಕೊಂಡು ಪ್ರಾಣವನ್ನು ಬಿಟ್ಟಂತಹ ಪುಣ್ಯಾತ್ಮರು ನಾ ಕಣ್ಣಾರೆ ನೋಡಿದ್ದೀನಿ. ಬಸಲಿಂಗಮ್ಮ ಸಾಣಿಕೊಪ್ಪವರು ಅವರು ಸಮಾಧಿ ಮಾಡಿ 4ನೇ ದಿವಸ ಅವ್ರದ ಪುಣ್ಯತಿಥಿ ಮಾಡೋಕ್ಕೆ ಹೋದಾಗ ಅವರ ಸಮಾಧಿ ಮೇಲೆ ಒಂದು ಅವದುಂಬರ ವೃಕ್ಷ ಅತ್ತಿ ಹಣ್ಣಿನ ಗಿಡ ಹುಟ್ಟಿತ್ತು. ಇವತ್ತಿನ ಮಟನೂ ಸಹಿತ ಅದು ಬೆಳೆದದ, ದೊಡ್ಡದಾಗಿದೆ. ಅವರ ಒಂದು ಸಮಾಧಿ ಬೆಟ್ಟಿಗೆ ಅಂಥೇಳಿ ಶಿವಾನಂದ ಭಾರತೀಯಪ್ಪನವರು ಬಂದಿದ್ದರು. ಅವರು ಮತ್ತು ಗರಗದ ಮಡಿವಾಳೇಶ್ವರ ಮಠದ ಚನ್ನಬಸವ ಮಹಾಸ್ವಾಮಿಗಳು ಬಂದಿದ್ದರು. ಆ ಒಂದು ಅತ್ತಿ ಗಿಡವನ್ನು ನೋಡಿ ಇಬ್ಬರು ಮಹಾತ್ಮರು ಏನಂದ್ರಂದ್ರೆ, ನೀವಿಲ್ಲೇನು ಗುಡಿ ಗಿಡಿ ಮಾಡಬೇಡ್ರಿ, ಈ ಒಂದು ಗಿಡ ಚಂದಾಗಿ ಬೆಳೆಸ್ರಿ, ಗುರುಸ್ಥಾನ ಅಕ್ಕತಿ ಅಂತ ಹೇಳೋಗಿದ್ದರು. ಇವತ್ತು ಹಂಗೆ ಆಗ್ಯದ. ಒಂದಿಲ್ಲ ಒಂದು ದಿವಸ ಆ ಬಸಲಿಂಗಮ್ಮ ಸಾಣಿಕೊಪ್ಪ ಅವರ ಸಮಾಧಿ ಮುಂದೆ ಒಂದು ಮಠವನ್ನು ಕಟ್ಟಬೇಕು, ಅಲ್ಲಿ ವಿಶೇಷವಾದಂತಹ ಸತ್ಸಂಗ ನಡೆಯುವ ವ್ಯವಸ್ಥೆಯನ್ನು ಮಾಡಬೇಕಂಥೇಳಿ ನನಗೆ ಒಂದು ಸಂಕಲ್ಪ ಐತಿ. ಆ ಸಂಕಲ್ಪವನ್ನು ಸದ್ಗುರುನಾಥ ಕೂಡಿಸ್ಕೊಡ್ಲಿ ಅಂಥೇಳಿ ಅವನ ಶ್ರೀಚರಣಕ್ಕೆ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.